ಟೈಮ್ ಇವಾಗ 11:00 ಆಗಿದೆ. ನಾವಿವಾಗ ಪೂಜಾ ದಾವ ಬಂದಿದ್ದೀವಿ, ಇಲ್ಲಿ ಊಟ ಮಾಡೋಣ. ಊಟ ಮಾಡ್ಕೊಂಡು ಹಂಗೆ ಮುಂದೆ ಹೋಗೋಣ. ನೀವು ನೋಡ್ತಿದ್ರಿ, ಡೈರೆಕ್ಟ್ ಮೇನ್ ರೋಡ್ ಪಕ್ಕನೇ ಬರ್ತೈತಿ ಇದೆ ದಾಬಾ. ಇದು ಬಂದುಬಿಟ್ಟು ಗೋವಾ ರಾಮನಗರ್ ರೂಟಿಗೆ ಬರ್ತೈತೆ. ತುಂಬ ಜನ ಹೇಳಿದ್ರು ಇಲ್ಲಿ ಫುಡ್ ಭಾಳ ಚಲೋ ಸಿಗ್ತೈತೆ ಅಂತೇಳಿ. ಅದಕ್ಕೋಸ್ಕರ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಏನೇನು ಫುಡ್ ಚೆನ್ನಾಗಿ ಸಿಗ್ತೈತಿ ಅಂತ ನಾನು ನಿಮಗೂ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇನೆ. ಹಾಗಿದ್ರೆ ಹೋಗೋಣ ಇವಾಗ. ಇವಾಗ ಇಲ್ಲೇ ನಾಟಿ ಚಿಕನ್ ಸುಕ್ಕ ರೆಡಿ ಆಗ್ತೈತೆ. ಸಖತ್ತಾಗಿ ಮಾಡ್ತಿದ್ದಾರೆ, ಆಸಮ್ ಅಂತ ಹೇಳ್ಬೋದು. ಇವಾಗ ಇನ್ನೊಂದು 5 ನಿಮಿಷದಲ್ಲಿ ಟೇಬಲಿಗೆ ಬರ್ತೈತಿ, ಆಮೇಲೆ ಹೇಳ್ತೀನಿ ನಿಮ್ಮ ಟೇಸ್ಟ್ ಹೆಂಗಿರ್ತೈತಿ ಅಂತೇಳಿ. ನಾನು ಇವಾಗ ಊಟ ಮಾಡೋಕ್ಕಂತ ಮೇಲ್ಗಡೆ ಬಂದೆ. ಚೆನ್ನಾಗಿದೆ ಒಂಥರ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ. ನಾವು ಮೇಲ್ಗಡೆ ಬಂದು ಕುಂತಾಯ್ತಾ, ಒಂದು 15-20 ಮಿನಿಟ್ಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೇವೆ. ನಾವು ಪೂಜಾ ದಾಬಾ ಬಂದಿದ್ವಿ ಇಲ್ಲಿ ಊಟ ಮಾಡೋಕ್ಕೆ. ಇಲ್ಲಿ ನಾವಿಲ್ಲಿ ಆರ್ಡರ್ ಮಾಡಿರೋದು ಬೆಂಡಿ ಫ್ರೈದ ಸ್ಟಾರ್ಟರ್ಸ್, ಮತ್ತು ಇನ್ನೊಂದು ಸ್ಟಾರ್ಟರ್ಸ್ ಬಂದುಬಿಟ್ಟು ನಾವು ಚಿಕನ್ ಸುಕ್ಕನ ತೊಗೊಂಡಿದ್ವಿ. ಅದ್ರ ಜೊತೆ ನಾವು ವೆಜ್ ಮಹಾರಾಜ. ಇದು ನೋಡ್ತಿದ್ರೆ ಬಟರ್ ಕುಲ್ಚ, ಸೈಜ್ ಮಾತ್ರ ಅನಾಹುತೈತೆ. ಊಟ ಮಾಡಿದ್ರೆ ಒಂದು ಕುಲ್ಚ ತಿಂದರೆ ಹೊಟ್ಟೆ 100% ತುಂಬತೈತೆ. ಮತ್ತು ಅದ್ರ ಜೊತೆ ನಾವು ಮಸಾಲ ರೈಸ್ ತೊಗೊಂಡಿದ್ದೇವೆ. ಇವಾಗ ಎಲ್ಲ ಟೇಸ್ಟ್ ಯಾವ ಥರ ಇದೆ ಅನ್ನೋದು ಹೇಳ್ತೀನಿ. ನಾವು ಮೊದಲೇದಾಗಿ ಸ್ಟಾರ್ಟರಾಗಿ ನಾವು ಬೆಂಡಿ ಫ್ರೈ ತೊಗೊಂಡಿದ್ದೇವೆ. ಇಲ್ಲಿ ಬೆಂಡಿ ಫ್ರೈ ಭಾಳ ಫೇಮಸ್ ಇದೆ. ಇಲ್ಲಿ ನೀವು ನೋಡ್ತಿದ್ರಿ, ಇದೆಲ್ಲ ಬೆಂಡಿ ಫ್ರೈ ಇದೆ. ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು, ಮಸ್ತಿದೆ. ಒಂಥರ ಡಿಫ್ರೆಂಟ್ ಫೀಲ್ ಇದೆ. ಇನ್ಗ್ರೀಡಿಯೆಂಟ್ಸ್ ಎಲ್ಲ ಏನಿದಾವಲ್ಲ, ಎಲ್ಲ ಅಪ್ ಟು ದಿ ಮಾರ್ಕ್ ಇದಾವೆ. ಸೂಪರ್ ಅಂತ ಹೇಳ್ಬೋದು. ಇವಾಗ ನಾಟಿ ಸುಕ್ಕ ಬಂದಿದೆ. ಇವಾಗ ನಾಟಿ ಸುಕ್ಕ ತಿನ್ನೋಣ. ಇವಾಗ ಇವಾಗ ಹಿಂಗೆ ಸ್ವಲ್ಪ ಏನು ಮಾಡೋಣಪ್ಪ ಅಂತಂದ್ರೆ, ಇದ್ರ ಮೇಲೆ ಹಿಂಗೆ ಲಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಲಿಂಬೆಹಣ್ಣು ಹಿಂಡ್ಕೊಂಡು ಏನು ಮಾಡೋಣಪ್ಪ ಅಂದರೆ, ಇದನ್ನು ಕೈ ಹಿಡ್ಕೊಂಡೆ, ಅದಾದಮೇಲೆ ಒಂದು ಪೀಸ್ ತೊಗೊಂಡೆ. ಚಿಕನ್ ಸುಕ್ಕ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಚಿಕನ್ ಸುಕ್ಕ ಹೆಸರು ತಕ್ಕಂಗೆ ಸುಕ್ಕ ಲೆವೆಲಿಗೆ ಐತೆ. ಟೇಸ್ಟ್ ಮಾತ್ರ ಅಪ್ ಟು ದಿ ಮಾರ್ಕ್. ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. 100% ಎಂಜಾಯ್ ಮಾಡ್ತೀರಿ, ವರ್ತ್ ಫಾರ್ ದ ಮನಿ ಅಂತ ಹೇಳ್ತೇನೆ. ಚಿಕನ್ ಸುಕ್ಕ ಸೂಪರ್, ರಿಯಲಿ ಸೂಪರ್ ಅಂತ ಹೇಳ್ಬೋದು. ಇವಾಗ ಮಸಾಲೆ ರೈಸ್ ಬಂದಿದೆ. ಮಸಾಲೆ ರೈಸ್ ಮೇಲೆ ಸ್ವಲ್ಪ ಲೆಮನ್ ಹಿಂಡ್ಕೊಳ್ಳೋಣ. ಲೆಮನ್ ಹಿಂಡ್ಕೊಂಡ್ಬಿಟ್ಟು ಇವಾಗ ಏನು ಮಾಡೋಣಪ್ಪ ಅಂತಂತಂದ್ರೆ, ನಾವು ಈ ಮಸಾಲೆ ರೈಸನ್ನು ಹಿಂಗೆ ತಿಂತಾ ಇರೋಣ. ಮಸಾಲೆ ರೈಸ್ ಮಾತ್ರ ಆಸಮ್ ಅಂತ ಹೇಳ್ಬೋದು, ಬೇರೆ ಲೆವೆಲ್ ಅಂತ ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ಏನಿದೆ ಅಪ್ ಟು ದಿ ಮಾರ್ಕ್ ಇದೆ, ಪರ್ಫೆಕ್ಟ್ ಇದೆ. ಕಾಂಬಿನೇಷನ್ ಏನಿದೆಲ್ಲ ಸಖತ್ ಫ್ಲೇವರ್ಡ್ ಇದೆ. ಒಂದು ಬೈಟ್ ತಿಂತಂದರೆ ಒಂದು ಡಿಫ್ರೆಂಟ್ ಫೀಲ್ ಅಂತೂ ಆಗ್ತೈತಿ. 100% ನೀವು ಎಂಜಾಯ್ ಮಾಡ್ತೀರಿ. ಒಂದು ಫುಲ್ ಮಸಾಲೆ ರೈಸ್ ತಿಂದರೆ ಫುಲ್ಲಾಗಿ ಹೊಟ್ಟೆ ತುಂಬತೈತಿ, ಸಫಿಷಿಯಂಟ್ ಅನಿಸ್ತೈತಿ ಅಂತ ನಾನು ಹೇಳ್ತೀನಿ. ಇದು ನೋಡಿರಿ, ಇದು ಬಟರ್ ಕುಲ್ಚ ಸೈಜ್ ನೋಡಿರಿ. ಒಂದು ಬಟರ್ ಕುಲ್ಚ ತಿಂತಂತಂದ್ರೆ ಹೊಟ್ಟೆನೂ ತುಂಬತೈತಿ ಅಂತ ಹೇಳ್ಬೋದು. ಇವಾಗ ಹಿಂಗೆ ಹರ್ಕೊಂಡು ಇದು ವೆಜ್ ಮಹಾರಾಜ ಜೊತೆ ಹಿಂಗೆಲ್ಲ ಕಲಿಸ್ಕೊಂಡು ತಿಂತಾ ಇದ್ದೀರಾ. ಇವಾಗ ನಾವು ವೆಜ್ ಮಹಾರಾಜ ಟ್ರೈ ಮಾಡೋಣ. ಇವಾಗ ಹಾಕ್ಕೊಂಡಿದ್ದೇವೆ, ಇವ್ರ ಜೊತೆ ಒಂದು ಬಟರ್ ಕುಲ್ಚಾ ಕೊಟ್ಟಿದ್ದಾರೆ. ಯಾಕಂದ್ರೆ ಸಫಿಷಿಯಂಟ್ ಹೊಡ್ಕೊಂತೈತೆ ಅಂತ ಹೇಳ್ತೀನಿ. ಇವಾಗ ನಾವು ವೆಜ್ ಮಹಾರಾಜ ಮೇಲೆ ಹಿಂಗೆ ಲೆಮನ್ ಹಣ್ಣು ಹಿಂಡ್ಕೊಂಡೆ. ಆಮೇಲೆ ಇದು ನೋಡಿರಿ, ಇದು ಸೈಜ್ ಹೆಂಗೈತೆ ಅಂತೇಳಿ. ಇದು ಹಿಂಗೆ ಇಟ್ಕೊಂಡು ವೆಜ್ ಮಹಾರಾಜ ಮತ್ತು ಬಟರ್ ಕುಲ್ಚ ಕಾಂಬಿನೇಷನ್ ಏನಿದೆಲ್ಲ ಡೆಡ್ಲಿ ಕಾಂಬಿ ಅಂತ ಹೇಳ್ಬೋದು. ವೆಜ್ ಮಹಾರಾಜ ಏನು ಮಾಡಿದಾರೆ, ಫುಲ್ ಗೀ ಮತ್ತು ಕ್ಯಾಶು ಒಳಗಡೆ ಮಾಡಿದಾರೆ. ಇಂಗ್ರೀಡಿಯೆಂಟ್ಸ್ ಮಾತ್ರ ಅದ್ಭುತ ಅಂತ ಹೇಳ್ಬೋದು, ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು. ಇದೇನು ಸೈಜ್ ಇದೆಯಲ್ಲ ಬಟರ್ ಕುಲ್ಚಾದ, ಬೇರೆ ಲೆವೆಲ್ ಅಂತ ಹೇಳ್ಬೋದು.
ನೀವು ಡೆಫಿನೆಟ್ಲಿ ನೀವು ಎಂಜಾಯ್ ಅಂತ ಮಾಡ್ತೀರಿ. ಒಂದ್ಸಲ ಇಲ್ಲಿ ಪೂಜಾ ದಬಾ ಬಂದಾಗ ನಿಮ್ಮ ಫುಡ್ನ ಆರ್ಡರ್ ಮಾಡಿರಿ, ಟೇಸ್ಟ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಫೈನಲ್ ಊಟ ಎಲ್ಲ ಊಟ ಮಾತ್ರ ಸೂಪರ್ ಆಗಿತ್ತು, ಸಾಲಿಡ್ ಇತ್ತು ಅಂತ ಹೇಳ್ಬೋದು. ಒಂದು ಬಟರ್ ಕುಲ್ಚಾ ಮತ್ತು ಒಂದು ವೆಜ್ ಮಹಾರಾಷ್ಟ್ರ ಸಫಿಷಿಯಂಟ್ ಹೊಟ್ಟೆಗೆ ಅಂತ ಐತೆ, ವರ್ತ್ ಫಾರ್ ದ ಮನಿ ಐತೆ. ಆಮೇಲೆ ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಸೂಪರ್ ಆಗೈತೆ, ರಿಯಲಿ ಎಂಜಾಯ್ ಮಾಡ್ತೀರಿ. ಟೇಸ್ಟ್ ಮಾತ್ರ ಅಪ್ ಟು ದಿ ಮಾರ್ಕ್ ಐತೆ, ಬೇರೆ ಲೆವೆಲ್ ಅಂತ ಹೇಳ್ಬೋದು. ಒಂದ್ಸಲ ನೀವು ಪೂಜಾದಾವಾಗ ವಿಸಿಟ್ ಮಾಡಿರಿ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಊಟ ಮಾತ್ರ ಸೂಪರ್ ಆಗಿತ್ತು, ರಿಯಲಿ ಎಂಜಾಯ್ಡ್ ಲಾಟ್. ಒಂದ್ವೇಳೆ ನೀವೇನಾದರೂ ಗೋವಾ ರಾಮನಗರ್ ರೂಟ್ ಹೋಗ್ತಾ ಇದ್ರೆ ಅಥವಾ ಧಾರವಾಡ ನಿಯರ್ ಇದ್ರೆ ಪೂಜಾದಾಬ ಒಂದ್ಸಲ ವಿಸಿಟ್ ಮಾಡಿರಿ, ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ. ಎಂದಿನಂತೆ ಇವತ್ತಿನ ಲಾಗ್ ನಾ ಮುಗಿಸೋ ಸಮಯ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೋದು ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್. ಊಟ ಮಾತ್ರ ಸೂಪರ್ವಾಗಿತ್ತು ಅಂತ ಹೇಳ್ಬೋದಾ? ಯಾವ ನಾವು ಇಲ್ಲಿಂದ ಹೊರಡ್ತಿದ್ದೆ.